recorder on. Students, you know, today we had two sessions from two eminent teachers. Professor R.K. sir has completed his session, and then Professor Vivekananda sir has completed. Now Professor Pooja Rajendra Kumar madam continues. She's been a consultant for BGS International School as well. So handing over to you, ma'am. Thank you. ಸೊ ಇವಾಗ ನಾವ್ ಇವತ್ತೆ ಅದ್ ಮಾಡೋಣ ಇಂಪಾರ್ಟೆಂಟ್ ಕ್ವಶನ್ಸ್. ಈಗ ಚಾಪ್ಟರ್ ಅಲ್ಲಿ ಈಗ ಪ್ರತಿಯೊಂದು ಚಾಪ್ಟರ್ ಇಂದ ಏನೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ಬೋದು ಅನ್ನೋದೆಲ್ಲ ಸ್ಟಾರ್ಟ್ ಮಾಡೋಣ. ಫಸ್ಟ್ ರಿಯಲ್ ನಂಬರ್ಸ್ ಅಲ್ಲಿ ಏನ್ ಬರುತ್ತೆ? ರಿಯಲ್ ನಂಬರ್ಸ್ ಅಲ್ಲಿ ಅಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಏನೋ. ಫಸ್ಟ್ ರಿಯಲ್ ನಂಬರ್ಸ್ ಅಲ್ಲಿ ನಮ್ಗೆ ಏನಂತ ಕೇಳ್ತಾರೆ, ಈಗ ರೂಟ್ ಟೂ ಈಸ್ ಇರಾಷನಲ್, ರೂಟ್ ಫೈವ್ ಈಸ್ ಇರಾಷನಲ್, ಈ ತರ ಪ್ರಾಬ್ಲಮ್ಸ್ ಕೇಳ್ಬೋದು. ಏನ್ ಪ್ರಾಬ್ಲಮ್ಸ್? ರೂಟ್ ತ್ರೀ ಇಸ್ ಇರಾಷನಲ್ ಆರ್ ರೂಟ್ ಫೈವ್ ಇಸ್ ಇರಾಷನಲ್, ಈ ಪ್ರಾಬ್ಲಮ್ ಇಂಥವೆಲ್ಲ ಟೂ ಮಾರ್ಕ್ಸ್ ಕ್ವೆಶನ್ಸ್ ಕೇಳ್ಬೋದು. ಆರ್ ಕೆಲವು ಕ್ವೆಶನ್ಸ್ ಕೇಳ್ತಾರೆ, 73/5, 74, ಇದು ಇಸ್ ದಿಸ್ ರಾಷನಲ್ ಆರ್ ಇರಾಷನಲ್ ಅಂತ ಕೇಳ್ತಾರೆ. ಅಂದ್ರೆ ಇದು ಮಲ್ಟಿಪಲ್ ಆಫ್ ಡಿನಾಮಿನೇಟರ್, ಇಸ್ ಇಟ್ ಮಲ್ಟಿಪಲ್ ಆಫ್ ಟೂ? ಡಿನಾಮಿನೇಟರ್ ಇಸ್ ಇಟ್ ಮಲ್ಟಿಪಲ್ ಆಫ್ ಟೂ ಆರ್ ಮಲ್ಟಿಪಲ್ ಆಫ್ ಫೈವ್? ಎರಡನ್ನು ಮಲ್ಟಿಪಲ್ ಆಫ್ ಎರಡು ಆಗಿದ್ರೆ ಇಟ್ ಇಸ್ ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್, ಆ ತರ ಕ್ವೆಶನ್ಸ್ ಕೇಳ್ತಾರೆ. ಸೊ ರಿಯಲ್ ನಂಬರ್ಸ್ ಅಲ್ಲಿ ಮೇನ್ ಆಗಿ ಬರೋದೇ ನಮ್ಗೆ ಏನೋ ಮೇನ್ ಕ್ವೆಶನ್ ಬರೋದೆ ಅದು, ನಾವೇನಂತ ಟ್ರೂ ದಟ್ ರೂಟ್ ಟೂ ಇಸ್ ಇರಾಷನಲ್ ಆರ್ ರೂಟ್ ಫೈವ್ ಇಸ್ ಇರಾಷನಲ್ ಅಂತ ಇನ್ನೊಂದು ಕೇಳ್ತಾರೆ. ತ್ರೀ ಪ್ಲಸ್ ಟೂ ರೂಟ್ ತ್ರೀ, ಆ ತರ ಕ್ವೆಶನ್ಸ್ ಕೇಳೋದಕ್ಕೆ ರಿಯಲ್ ನಂಬರ್ಸ್ ಇಂದ ಮೇನ್ ಬರೋದು ಈ ತರ ಪ್ರಾಬ್ಲಮ್ಸ್. ನೆಕ್ಸ್ಟ್ ಸಾಲ್ವ್ ಮಾಡಿದ್ವಿ ಯಾವುದು, ಲೀನಿಯರ್ ಈಕ್ವೇಶನ್ಸ್. ಸೊ ಲೀನಿಯರ್ ಈಕ್ವೇಶನ್ಸ್ ಇಂದ ನಿಮ್ಗೆ ಗ್ರಾಫ್ ಕಂಪಲ್ಸರಿ ಕ್ವೆಶನ್ ಬಂದೇ ಬರುತ್ತೆ. ಗ್ರಾಫ್ ಏನದು? ಕಂಪಲ್ಸರಿ ಬಂದೇ ಬರುತ್ತೆ. ಅಂದ್ರೆ ಇಂಟರ್ಸೆಕ್ಟಿಂಗ್ ಟೈಪ್ ಬರುತ್ತೆ. ಫಾರ್ ಎಕ್ಸಾಂಪಲ್, 3x + y = 10, 2x + y = 5 ಅಂತ ಇದೇನೋ ಒಂದು ಕ್ವೆಶನ್ಸ್ ಕೊಟ್ಟಿರ್ತಾರೆ. ಈ ಕ್ವೆಶನ್ ಗೆ ಗ್ರಾಫ್ ಪ್ಲಾಟ್ ಮಾಡಿ ಅಂತ ಕೊಡ್ತಾರೆ. ನೀವೇನ್ ಮಾಡ್ತೀರಾ? ಫಸ್ಟ್ ಇಕ್ವೇಶನ್ ಏನು? y = 10 - 3x ಆರ್ y = 5 - 2x, ಇವೆಲ್ಲಕ್ಕೂ ಬಾಕ್ಸ್ ಹಾಕೋದಿಲ್ಲ, ಅಂದ್ರೆ ವ್ಯಾಲ್ಯೂಸ್ ನ ಪ್ಲಾಟ್ ಮಾಡ್ಕೋತೀರ. ಅಂದ್ರೆ ಎಕ್ಸ್ ವ್ಯಾಲ್ಯೂಸ್ ಏನು, ವೈ ವ್ಯಾಲ್ಯೂಸ್ ಏನು ಅಂತ ಮಾಡ್ಕೋತೀರ. ಅಂದ್ರೆ ಮಿನಿಮಮ್ 4 ವ್ಯಾಲ್ಯೂಸ್ ಇರ್ಬೇಕು, ಒಂದು ನೆಗೆಟಿವ್, 0, 2 ಪಾಸಿಟಿವ್. ಸೊ 1 ನೆಗೆಟಿವ್ ವ್ಯಾಲ್ಯೂ ಫಸ್ಟ್ ಇದೆ, 0, 2 ಪಾಸಿಟಿವ್ ಇದೆ. ಹಾಗೆ ಇನ್ನೊಂದ್ ಗ್ರಾಫ್ ಅಂತ ಮಾಡ್ಕೋತೀರ, y = 5 - 2x, ಇಲ್ಲೂ ಏನು ಎಕ್ಸ್ ವೈ, ಅಂದ್ರೆ ಒಂದ್ 0 ನೆಗೆಟಿವ್, 2 ಪಾಸಿಟಿವ್. ಇಲ್ಲಿ ಬಂದಿದ್ ವ್ಯಾಲ್ಯೂಸ್ ನೀವು ಇಲ್ಲಿ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡ್ತೀರಲ್ಲ, ಈ ತರ ಇಂಟರ್ಸೆಕ್ಟಿಂಗ್, ಈ ವ್ಯಾಲ್ಯೂ ನಿಮ್ಗೆ ಏನ್ ಬರುತ್ತೆ, ಇದು ಇಂಟರ್ಸೆಕ್ಟಿಂಗ್ ಬರುತ್ತೆ. ಸೊ ಇದು ಕಂಪಲ್ಸರಿ ಕ್ವಶನ್, ಗ್ರಾಫ್ ನಿಮ್ಗೆ ಇದ್ದೇ ಇರುತ್ತೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಒಜಿವ್ ಕರ್ ಬಂದ್ರೆ ಬರ್ಬೋದು, ಬರ್ತಾನೆ ಇರ್ಬೋದು, ಆದ್ರೆ ಲೀನಿಯರ್ ಈಕ್ವೇಶನ್ ಇಂದ ಗ್ರಾಫ್ ಏನಿದು ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ. ಸೊ ಅದು ಯಾವಾಗ್ಲೂ ಅವರು ಪ್ಯಾರಲಲ್ ಕೊಡಲ್ಲ ಅಥವಾ ಇಂಟರ್ಸೆಕ್ಟಿಂಗ್ ಕೊಡಲ್ಲ, ಸಾರಿ ಪ್ಯಾರಲಲ್ ಕೊಡಲ್ಲ ಅಥವಾ ನೋ ಸೊಲ್ಯೂಷನ್ಸ್ ಕೊಡಲ್ಲ. ಇಂಟರ್ಸೆಕ್ಟಿಂಗ್ ಅಂದ್ರೆ ಸೊಲ್ಯೂಷನ್ಸ್, ಯುನಿಕ್ ಸೊಲ್ಯೂಷನ್ ಇರೋದು ಗ್ರಾಫ್ ಕೊಟ್ಟೆ ಕೊಡ್ತದೆ. ಮತ್ತೆ ಲೀನಿಯರ್ ಈಕ್ವೇಶನ್ ಅಲ್ಲಿ ಕೆಲವು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಲೀನಿಯರ್ ಈಕ್ವೇಶನ್ ಅಲ್ಲಿ ಕೆಲವು ಸತಿ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಕೊಡ್ತಾರೆ, ಸಮ್ ಇಷ್ಟು ಸಮ್ ಕ್ರಿಕೆಟ್ ಬ್ಯಾಟ್ಸ್ ಅಂಡ್ ಬಾಲ್ಸ್, ದಿಸ್ ನಂಬರ್ ಆಫ್ ಬ್ಯಾಟ್, ಫೈಂಡ್ ದ ನಂಬರ್ ಆಫ್ ಬ್ಯಾಟ್ಸ್, ಆರ್ ಫೈಂಡ್ ದ ನಂಬರ್ ಆಫ್ ಬಾಲ್ಸ್ ಅಂತ ಕೇಳ್ತಾರೆ. ಸೊ ಆ ತರ ಕ್ವಶನ್ಸ್ ಬರ್ಬೋದು. ಸೊ ಲೀನಿಯರ್ ಈಕ್ವೇಶನ್ಸ್ ಅಲ್ಲಿ ನಮ್ಗೆ ಬರೋದು ಒಂದು ಗ್ರಾಫ್, ಇನ್ನೊಂದು ಸರ್ ಹೆಂಗ್ ಕೊಟ್ಟಾರ, ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ, ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ. ಅಂದ್ರೆ ಇಫ್ ಇಟ್ ಇಟ್ ಹ್ಯಾಸ್ ನೋ, ಇಫ್ ಇಟ್ ಹ್ಯಾಸ್ ನೋ ಸೊಲ್ಯೂಷನ್, ಅಥವಾ ಇನ್ಫೈನೈಟ್ ಮೆನಿ ನಂಬರ್ ಆಫ್ ಸೊಲ್ಯೂಷನ್, ಆ ತರ ಕೊಟ್ಬಿಟ್ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ ಅಂತ ಕೊಡ್ತಾರೆ. ಸೊ ಗ್ರಾಫು, ನಂಬರ್ ಆಫ್ ಸೊಲ್ಯೂಷನ್ ಆರ್ ಕೆಲವು ಸತಿ ಮಾತ್ರ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಬರುತ್ತೆ, ಇಲ್ಲಾಂದ್ರೆ ದಿಸ್ ಆರ್ ಕಂಪಲ್ಸರಿ, ಇದು ಆಪ್ಷನ್ ಕೊಟ್ಟೆ ಕೊಡ್ತಾರೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್, ಇಲ್ಲ ಅಂದ್ರೆ ಇಲ್ಲ. ಸೊ ಲೀನಿಯರ್ ಈಕ್ವೇಶನ್ಸ್ ಆಯ್ತು. ನೆಕ್ಸ್ಟ್ ಚಾಪ್ಟರ್ ವಿ ಹ್ಯಾವ್ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್, ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಫಸ್ಟ್ ಯಾವಾಗ್ಲೂ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ಸ್ ಅಂತ ಇದೆ. ಫಾರ್ಮುಲಾ, ಫಾರ್ ಎಕ್ಸಾಂಪಲ್, ಯು ಹ್ಯಾವ್ 3x² + 5x + 6 = 0 ಅಂತ ಕೊಟ್ಬಿಟ್ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳ್ತಾರೆ. ಮ್ಯಾಮ್ ಈಚ್ ಒನ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್, ಸೊ 3x² + 5x + 6 = 0. ಸೊ
what is the formula? X is equal to what? Minus b plus or minus root of b square minus 4ac by 2a. Here, what is the value coefficient of x square is here? A value is 3. B value is 5. C value is 6. Substitute minus. If you substitute, you will get minus 5 plus or minus root of 5 is 25 minus 4 into 3 into 6 by 2 into A is 3. So you will get minus 5 plus or minus by 12 plus 48, you will get a negative number. This is imaginary. Why it is imaginary? Discriminant part, that what is we have? B square minus 4AC value is 0. So the roots are imaginary. So quantity equation and the first two formula method. Sometimes Kirisati, there is complete in the square method. So complete in the square method. This is optional. But Kerala Kerpodu illa. But formula in the Kandriya do, they compulsorily they'll ask this question. Next, quantity equation only, statement problems are very, very, very important. So statement problems are very, very important. Last class is 7 problem carried. So statement problem under, for example, statement problems are very, very important. Example on problem 1. For example, find two consecutive positive integers whose sum of the squares is 9. So find two consecutive odd integers. So odd positive integers sum of whose square is 290. Sum of whose square is 290. Andre ili statement and even maadbeku equation nu convert maadkobeku. So find two consecutive odd positive integers. So yavaglu odd numbers alli namage differentiation irutte 2 irutte. So nee barbeku. Let the numbers be x and x plus. How are you? 1 and 3, even differentiation there. So 2 is it. So the 2 consecutive, let the numbers be x and x plus 2. So they are find the 2 consecutive or positive integers, sum of whose squares, that is x square plus x plus 2 whole square is 290. Square plus x plus 2 whole square is 290. So you get x square plus x square plus 4x plus 4 is 290. All you get as 2x square plus 4x minus 286 is equal to 0. Also, if you divide by x, you get x square plus 2x minus 143 is 0. So, this is a new factors model. Factors model like 143 factors 0. 13 into 11. Differentiation to 2. So, what are the factors? X minus 11 into x plus 13. So what are the factors? X minus 7 into x plus 13. So what is the value of x? 11 or minus 13. So either of problems you will get for 3 marks. This type of problems, this kind of problems you will get for 3 marks. So statement problems, simple statement problems. Sir, you have two pipes. You have to work continuously. You have to work upstream, downstream problems. So upstream, you have to go to the negative to it. So upstream and the gamma grain to beko subtract model. Downstream and the gamma grain ma beko add model. Akara upstream and the ga two opposite forces act active. Okay? So upstream and the gamma beko add model. Sorry, subtract model. Upstream and the gamma grain to subtract model. Downstream and the ga add model. Question is, sir. The question is not answered. Water flow. So, water flow, cycling, that's water flow. So, water flow only upstream in the water speed, x and y. So,
ಸ್ಪೀಡ್ನ ವೈ ಅಂತ ಇಟ್ಕೊಳ್ಳಿ. ಅವಾಗ ಅಪ್ ಸ್ಟ್ರೀಮ್ ತೊಗೊಂಡಾಗ ಏನಾಗುತ್ತೆ, ಎಕ್ಸ್ ಮೈನಸ್ ವೈ ಆಗತ್ತೆ. ಡೌನ್ ಸ್ಟ್ರೀಮ್ ತೊಗೊಂಡಾಗ ಏನಾಗುತ್ತೆ, ಎಕ್ಸ್ ಪ್ಲಸ್ ವೈ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ನಿಮಗೆ ಬರೋದು ಯಾವುದು, ಒಂದು ಗ್ರಾಫ್ ಕೆಲಸತಿ ಬಂದ ಬರುತ್ತೆ ಇಲ್ಲ ಅಂದಿಲ್ಲ, ಗ್ರಾಫ್ ಇಸ್ ನಾಟ್ ಕಂಪಲ್ಸರಿ. ಸೊ ಮೊದಲನೇದೇನು ಫಾರ್ಮುಲಾ ಮೆಥಡ್, ಆಮೇಲೆ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್, ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್, ಆಮೇಲೆ ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ ಅಂದ್ರೆ ಯೂಸಿಂಗ್ ಡಿಸ್ಕ್ರಿಮಿನೆಂಟ್. ಸೊ ಡಿಸ್ಕ್ರಿಮಿನೆಂಟ್ ಮತ್ತೆ ಕೆ ವ್ಯಾಲ್ಯೂ ಫೈಂಡ್. ಸೊ ದಿಸ್ ಆರ್ ದ ಪ್ರಾಬಬಲ್ ಕ್ವಶನ್ಸ್, ಇದರಿಂದ ಬರ್ಬೋದಾಗಿರೋ ಕ್ವಶನ್ಸ್. ಡೈರೆಕ್ಟ್ ಟೈಪ್ ಆಫ್ ಕ್ವಶನ್ಸ್ ಮೀನ್ಸ್ ಈ ಕೇಳ್ತಾರೆ, ಫಾರ್ ಎಕ್ಸಾಂಪಲ್ 1/x + 1/x-1=4. ಸೊ ವಾಟ್ ಇಸ್ ಯು ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳ್ತಾರೆ. ಸೊ ಅವಾಗ ನಿಮ್ಗೇನ್ ಬರುತ್ತೆ, x-1 + x / x - 1 = 4, ಅಥವಾ x-1 + x = 4 × x²-x. ಇನ್ನು ಸಾಲ್ವ್ ಮಾಡೋದಿದ್ರ ದಿಸ್ ಟೈಪ್ ಆಫ್ ಡೈರೆಕ್ಟ್ ಕ್ವಶನ್ಸ್ ಕೊಡ್ತಾರೆ. ನೆಕ್ಸ್ಟ್ ಚಾಪ್ಟರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆದ್ಮೇಲೆ ಆದಿದೆ. ನೆಕ್ಸ್ಟ್ ಚಾಪ್ಟರ್ ಆರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ. ಸೊ ಆರ್ಥಮೆಟಿಕ್ ಪ್ರೋಗ್ರೆಷನ್ ನಲ್ಲಿ ನಿಮ್ಗೆ ಜಾಸ್ತಿ ಪ್ರಾಬ್ಲಮ್ಸ್ ಬರಲ್ಲ. ಸೊ ಆರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಏನ್ ಫಾರ್ಮುಲಾ ಮೇಂಟೈನ್ ಇರ್ತಾರೆ, ಇವಾಗ ಕೊಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ a = 5, d = 2, n = some 10. ಸೊ ಫೈಂಡ್ ಎ ಎನ್, ಈ ತರ ಡೈರೆಕ್ಟ್ ಕ್ವಶನ್ಸ್ ಕೇಳ್ಬೋದು. ಆರ್ ಎಸ್ಎಲ್ ಕಂಡಿಡಿಯಕ್ಕೆ a 10 ಕೊಟ್ಟಿರ್ತಾರೆ, 100 ಅಂತ ಕೊಡ್ತಾರೆ. ಆಮೇಲೆ ಎನ್ ವ್ಯಾಲ್ಯೂ 10, a 10 = 100 ಅಂದ್ಮೇಲೆ ಎನ್ ವ್ಯಾಲ್ಯೂ ಎಷ್ಟಾಯ್ತು, 10 ಆಯ್ತು. ಸೊ ಫೈಂಡ್ ಎಸ್ ಎನ್, ಏನು ಎಸ್ ಎನ್ ಕಂಡಿಡಿಯಿರಿ ಅಂತ ಕೊಡ್ತಾರೆ. ಸೊ ಈ ಮೂರೇ ಕೊಟ್ಟರೆ ನೀವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ, SN = n/2 × a + n. ಫಸ್ಟ್ ಆಫ್ ಕೊಟ್ಟಿರ್ಬೇಕು, a = 5 ಅಂತ ಕೊಟ್ಟಿರ್ತಾರೆ. ಸೊ ನೀವು ಇಷ್ಟೇ ಕೊಟ್ಟಾಗ ನೀವು ಡೈರೆಕ್ಟ್ ಆಗಿ SN ಫಾರ್ಮುಲಾ n/2 × a + n, a n ಅಂತ ಹಾಕೊಂಡು ಯೂಸ್ ಮಾಡ್ತೀವಿ. ಸೊ SN = 10/2 × 5 + 100. ಸೊ (5 × 105) ಆ ಥರ ಡೈರೆಕ್ಟ್ ಕ್ವಶನ್ಸ್ ಕೇಳ್ಬೋದು. Yes, one small additional interruption. This is a triangle. If all three sides are equal, which triangle is this? It is called equilateral triangle. It is called equilateral triangle. What is its area? Area of equilateral triangle is what? Equilateral triangle area. What is the answer? Answer is root 3 by 4 into side square. If the side is A, this is also A, this is also A, answer is √3/4 a² adu yake prove that anta kelo sandarbha irutte. Area of equilateral triangle is √3/4 a² / n. Dear children, just see here, if all three sides are equal, A, drop an altitude, this will be half of A, this will be half. Better, what is area of triangle? Area is equal to half into base into height. So half into, base is what? A. What is this height? Height and angle, this is a/2, this is A, this square, hypotenuse square minus this square under root. So this will become, they become a² - a/2², that is a² / 4. So 1 - 4 andre so mukkal, mukkal andre √3/√4, correct? √3/4 a² that means what? √3/2 a i. So half into base into height andre that h is equal to √3/2 a. So this will become √3/2 into what? A. Half into base into height. So this will become √3/4
yes sir bahala important idu this is area of equilateral triangle so this is important ನಿಮಗೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಅಂತಿದೆ ಮನೆಯಲ್ಲಿ ಒಂದು ಸರ್ಕಲ್ ಅಲ್ಲಿ ದೀಪ ಇರುತ್ತೆ ಅದ್ರ ಮೇಲೆ ಒಂದು ಎಕ್ಸಾಗನಲ್ ಎಂಬ್ರಾಯ್ಡರಿ ಮಾಡಿರ್ತಾರೆ ಆ ಟೇಬಲ್ ಕ್ಲಾತ್ ಹಾಕ್ತಾರೆ ವಾಟ್ ಇಸ್ ದ ಶೇಡೆಡ್ ಪೋರ್ಷನ್ ಅಂತ ಕೇಳ್ತಾರೆ ಅರ್ಥ ಆಯ್ತಾ ಈ ತರದ್ದೆಲ್ಲ ವರ್ಕ್ಔಟ್ ಮಾಡುವಂತದ್ದು ಇದೆ ಸೊ ಪ್ಲೀಸ್ ಪ್ರೊಸೀಡ್ ಇಸ್ ಅನ್ ಇಂಪಾರ್ಟೆಂಟ್ ಒನ್ ಮೇನ್ ಕೇಳೋದೇನು ಟು ಫೈಂಡ್ ಔಟ್ ಸಮ್ ಆಫ್ ದ ರೂಟ್ಸ್ ಮತ್ತೆ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಸೊ ಸಮ್ ಪ್ರಾಡಕ್ಟ್ ಕಂಡಿಡಿಯೋದು ಸೊ ಸಮ್ ಅಂದ್ರೆ ಇಫ್ ಇಟ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಫಾರ್ಮ್ ಅಲ್ಲಿ ಸೊ ಇದಕ್ಕೆ ಸಮ್ ಆಫ್ ದ ರೂಟ್ಸ್ ಏನು ಮೈನಸ್ ಡಿ ಬೈ So what is product of the roots? C by. For example, the equation got that. 3x square plus 5x plus 2 at the got that. So sum of the roots can be like a value is really coefficient of x square have only a. So a value is 3. So b value is 5. C value is 2. So sum of the roots can be like minus b by n, right? Minus 5 by 3. So product of the roots is like c by a and 2 by sometimes same matter is na verify antanu ketaru three months same matter idna verify anta ketaru so avaga idna factors madu so 3x square plus 3x plus 2x plus 2 anta barkobe so hag maadkonaga enagutte 3 3x common tondre en bad nanagili x plus 1 ಬರುತ್ತೆ ಪ್ಲಸ್ ಟೂ ಕಾಮನ್ ತಗೊಂಡ್ರೆ x ಪ್ಲಸ್ 1 ಬರುತ್ತೆ ಸೊ ಫ್ಯಾಕ್ಟರ್ಸ್ ಏನಾಗುತ್ತೆ x ಪ್ಲಸ್ 1 ಇಂಟು 3x ಪ್ಲಸ್ 2 ಅವಾಗ ವ್ಯಾಲ್ಯೂಸ್ ಏನ್ ಬರುತ್ತೆ ಮೈನಸ್ 1 ಕಾಮ ಮೈನಸ್ 2 ಬೈ 3 ಸೊ ಇವಾಗ ಸಮ್ ಏನಾಗುತ್ತೆ ಮೈನಸ್ 2 ಬೈ 3 ಮೈನಸ್ 1 ಅಂದ್ರೆ ಎಷ್ಟು ಆಯ್ತು ಮೈನಸ್ 5 ಬೈ 3 ಅಂದ್ರೆ ಇವಾಗ ಏನಾಯ್ತು ಸೇಮ್ ಆಯ್ತು ಸೊ ಪ್ರಾಡಕ್ಟ್ ಏನಾಯ್ತು ಮೈನಸ್ 2 ಬೈ 3 ಇಂಟು ಮೈನಸ್ 1 ಅಂದ್ರೆ ಏನಾಯ್ತು ಪ್ಲಸ್ 2 ಬೈ 3 ಸೊ ಸೇಮ್ ಸೊ ಈ ತರ ಪ್ರಾಬ್ಲಮ್ ಸೊ ಕೇಳೇ ಕೇಳ್ತಾರೆ ಅಂದ್ರೆ ಏನು ಫೈಂಡ್ ಸಮ್ ಅಂಡ್ ಪ್ರಾಡಕ್ಟ್ ಅಂಡ್ ವೆರಿಫೈ ಅಂತ ಕೇಳ್ತಾರೆ ಸೊ ದಿಸ್ ಕ್ವಶನ್ ಯಾವಾಗಲೂ ಪಾಲಿನೋಮಿಯಲ್ಸ್ ಅಲ್ಲಿ ಈ ತರ ಕ್ವಶನ್ ಜಾಸ್ತಿ ಅಥವಾ ಸಮ್ಟೈಮ್ಸ್ ಏನ್ ಮಾಡ್ತಾರೆ ಕೆಲವು ಸತಿ ಡಿವೈಡ್ ಅಂಡ್ ವೆರಿಫೈ ಯೂಕ್ಲಿ ಡಿವಿಷನ್ ನಮ್ಮ ಅಂತ ಕೇಳ್ತಾರೆ ಸೇಮ್ ಕೇಳಿರ್ತಾರೆ ಎಫ್ ಆಫ್ ಎಕ್ಸ್ ಕೊಟ್ಟಿರ್ತಾರೆ ಏನದು ಡಿವಿಡೆಂಡ್ ಎಷ್ಟು ಜಿ ಆಫ್ ಎಕ್ಸ್ ಕೊಟ್ಟಿರ್ತಾರೆ ಏನದು ಡಿವೈಸರ್ ಏನಂತ ಸರ್ ಸೊ ನೆಕ್ಸ್ಟ್ ಆರ್ ಆಫ್ ಎಕ್ಸ್ ಕೊಟ್ಟಿರ್ತಾರೆ ದಿಸ್ ಇಸ್ ರಿಮೈಂಡರ್ ಸೊ ನಾವೇನ್ ಮಾಡ್ಬೇಕು ಇದನ್ನ ವೆರಿಫೈ ಮಾಡ್ಬೇಕು ಅಂದ್ರೆ ಏನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ into q of x plus r of x yani euclidean division lemma em ide dividend ena irange dividend is equal to divisor into quotient plus remainder so division mari na idana prove madu for example ik todi idanta na madboda ಅದು ಅಲ್ಲ ಮೇಡಮ್ ನಾನು ಒಂಚೂರು ಮೇಲ್ ಇಡಿ ಇದು ನಾನು ಇದು ಕೊಟ್ಬಿಡಿ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದೇ ಒಂದ್ ಸೆಕೆಂಡ್ ಹೋಗ್ಬೇಕು ಯಶಸ್ ಟೆಕ್ನೋ ಪ್ರೊಫೆಷನಲ್ಸ್ electronics teacher la physics bangalore physics ban mudta bangalore physics alla la
ಬಂತಾ? ಬಂತು ತೋಳಿ ಮೇಡಮ್, ಬಂದಿದೆ ಸೆಷನ್. ಯಸ್ ಪ್ಲೀಸ್. ಯಸ್ ಸರ್, ಡಿವೈಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಪ್ಲಸ್ ಒನ್. ಸೊ ಇಲ್ಲಿ ವಾಟ್ ಇಸ್ ಎಫ್ ಆಫ್ ಎಕ್ಸ್, ಎಫ್ ಆಫ್ ಡಿವಿಡೆಂಡ್ ಇಸ್ ವಾಟ್? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಡಿವಿಡೆಂಡ್. ವಾಟ್ ಇಸ್ ದಿ ಡಿವೈಸರ್? ಎಕ್ಸ್ ಪ್ಲಸ್ ಒನ್ ಇಸ್ ಜಿ ಆಫ್ ಎಕ್ಸ್, ದಟ್ ಇಸ್ ಡಿವೈಸರ್. ಸೊ ನೀವು ಡಿವೈಡ್ ಮಾಡಿದಾಗ ನಿಮ್ಗೆ ಕ್ವೋಷಂಟ್ ಏನ್ ಬರುತ್ತೆ? ವಿಲ್ ಗೆಟ್ ಇಟ್ ಅಸ್ ಕ್ಯೂ ಆಫ್ ಎಕ್ಸ್ ಅಂಡ್ ದ ರಿಮೈಂಡರ್ ಇಸ್ ಆರ್ ಆಫ್ ಎಕ್ಸ್. ಸೊ ಇದರಿಂದ ವೆರಿಫೈ ಆಗುತ್ತೆ, ಚೆಕ್ ಮಾಡಿ. ಸೊ ವಾಟ್ ಇಸ್ ಡಿವೈಡೆಡ್? ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ is equal to, what is divisor? X plus 1. And what is the quotient? X plus 1 plus 0. Verify it. So x power plus 2x plus 1 is equal to x power plus 2x plus 1. Adra, question is important. Kino sati cubic equation keta. So normally cubic equation keta la. Cubic equation keta adra. General form of cubic equation in barate. X cube plus bx square plus cx plus b is equal to 0. Cubic equation ಕೇಳಿದಾಗ ಸಮ್ ಆಫ್ ದಿ ರೂಟ್ಸ್ ಏನಾಗುತ್ತೆ? ಮೈನಸ್ ಬಿ ಬೈ ಎ. ಸಮ್ ಆಫ್ ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಏನಾಗುತ್ತೆ? ಸಿ ಬೈ ಎ. ಅಂಡ್ ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಏನಾಗುತ್ತೆ? ಡಿ ಬೈ. ಫಾರ್ ಎಕ್ಸಾಂಪಲ್, ಇನ್ನೊಂದು ಕ್ಯೂಬಿಕ್ ಇಕ್ವೇಶನ್ ಕೊಟ್ಟಿದ್ದಾರೆ, ಏನೋ 3x ಕ್ಯೂಬ್ ಪ್ಲಸ್ 6x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 9 ಇಸ್ ಈಕ್ವಲ್ ಟು 0 ಅಂತ. ಸೊ ಎ ವ್ಯಾಲ್ಯೂ ಏನಾಯ್ತಿಲ್ಲಿ? ಎ ವ್ಯಾಲ್ಯೂ 3, ಡಿ ವ್ಯಾಲ್ಯೂ 6, ಸಿ ವ್ಯಾಲ್ಯೂ 7 ಅಂಡ್ ಡಿ ವ್ಯಾಲ್ಯೂ 9. ಸೊ ಸಮ್ ಆಫ್ ದಿ ರೂಟ್ಸ್ ಏನ್ ಬರುತ್ತೆ? ಇಟ್ ಇಸ್ ಮೈನಸ್ ಡಿ ಬೈ ಎ, ದಟ್ ಇಸ್ ಮೈನಸ್ 6 ಬೈ 3, ದಟ್ ಇಸ್ ಮೈನಸ್ 2. ಸೊ ಸಮ್ ಆಫ್ ಪ್ರಾಡಕ್ಟ್ ಆಫ್ ರೂಟ್ಸ್ ಏನಾಗುತ್ತೆ? ಸಿ ಬೈ ಎ. ವಾಟ್ ಇಸ್ ಸಿ? 7 ಬೈ 3. ಅಂಡ್ ವಾಟ್ ಇಸ್ ಪ್ರಾಡಕ್ಟ್ ಆಫ್ ದಿ ರೂಟ್ಸ್? ದಟ್ ಇಸ್ ಮೈನಸ್ ಬಿ ಬೈ ಎ, ದಟ್ ಇಸ್ ಮೈನಸ್ 9 ಬೈ 3. ಸೊ 3 ಮಾರ್ಕ್ಸ್ ಕ್ವಶನ್ ಕೇಳ್ಬೇಕು. ಸೊ ಇವಿಷ್ಟು ಎಬಿಸಿಡಿ ಬರೆಯಕ್ಕೆ 1 ಮಾರ್ಕ್ಸ್ ಕೊಟ್ಟಿರ್ತಾರೆ. ಸೊ ಇವಿಷ್ಟು ಬರೆಯಕ್ಕೆ ಒಂದಿಷ್ಟು ಮಾರ್ಕ್ಸ್. ಸೊ ಈ ತರ ಕ್ವಶನ್ಸ್ ಕೇಳ್ಬೋದು ಪಾಲಿನೋಮಿಯಲ್ಸ್. ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮಿಟ್ರಿ. ಸೊ ಕೋಆರ್ಡಿನೇಟ್ ಸರ್ ಹೇಳಿದ್ರು ಲಾಸ್ಟ್ ಕ್ಲಾಸಲ್ಲಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಕಂಡಿಡಿಯಕ್ಕೆ ಕೊಟ್ಟಿರ್ತಾರೆ. ಸೊ ಫೈಂಡ್ ಡಿಸ್ಟೆನ್ಸ್ ಎ ಬಿ ವೇರ್ ಕೋಆರ್ಡಿನೇಟ್ಸ್ ಆಫ್ ಎ ಆರ್ 1, -1, ಕೋಆರ್ಡಿನೇಟ್ಸ್ ಆಫ್ ಬಿ ಆರ್ 3, 6. ಈ ತರ ಹೇಳುತ್ತೆ. ಸೊ ಇದ್ರ ಮಧ್ಯೆ ಡಿಸ್ಟೆನ್ಸ್ ಕಂಡುಹಿಡಿಬಹುದು ಅಥವಾ ಸೆಕ್ಷನ್ ಫಾರ್ಮುಲಾ. ಕೆಲವು ಸತಿ ಏನ್ ಮಾಡ್ತಾರೆ, ಸೆಕ್ಷನ್ ಫಾರ್ಮುಲಾದಲ್ಲಿ ಪಾಯಿಂಟ್ಸ್ ಕೊಟ್ಬಿಟ್ಟಿರ್ತಾರೆ. ಏನು ಎಕ್ಸ್ ಕಾಮ ವೈ ಕೊಟ್ಟಿರ್ತಾರೆ, ಇಷ್ಟು 3, 2 ಅಂತ ಕೊಟ್ಟಿರ್ತಾರೆ. ಎಕ್ಸ್ 1 ವೈ 1 ಕೊಟ್ಟಿರ್ತಾರೆ, 1, 3. ಎಕ್ಸ್ 2 ವೈ 2 ಕೊಟ್ಬಿಟ್ಟಿರ್ತಾರೆ, 4, 5. ನಾವು ಎನ್ ಡಿಸ್ಟೆನ್ ರೇಷಿಯೋ ಕಂಡುಹಿಡಿಬೇಕಾಗ. ಈ ಕ್ವಶನ್ ಏನ್ ರೇಷಿಯೋ ಕಂಡುಹಿಡಿಯೋದೆ ಜಾಸ್ತಿ ಕೊಡೋದು. ಸೊ ರೇಷಿಯೋ ಕಂಡುಹಿಡಿಯೋ ಜಾಸ್ತಿ ಕೊಟ್ಟಾಗ ನಾವ್ ಇದನ್ನ ಏನಂತ ಮಾಡ್ಕೋಬೇಕು? ಇದನ್ನ ಕೆ ಎಸ್ ಟು 1 ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು? ಕೆ ಎಸ್ ಟು 1 ಅಂತ ಬರ್ಕೋಬೇಕು. ಕೆ ಎಸ್ 1 ಅಂತ ಬರ್ಕೊಂಡಾಗ 3, 2 ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ ಬರುತ್ತೆ? ಎಕ್ಸ್ ಕಾಮಾ ವೈ ಇಸ್ ಈಕ್ವಲ್ ಟು, ಈಗ ಎಂ ಮತ್ತೆ ಎನ್ ಎರಡು ಕಂಡುಹಿಡಿಬೇಕಾದ್ರೆ ಈ ಫಾರ್ಮುಲಾ ಹಾಕೋಬೇಕು. ಅಕಸ್ಮಾತ್ ಕೆಲವು ಸತಿ ಏನ್ ಮಾಡ್ಬಿಡ್ತಾರೆ, ಎಕ್ಸ್ ಕಾಮಾ ವೈ ಇಟ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್, ಇಟ್ ಲೈಸ್ ಆನ್ ವೈ ಆಕ್ಸಿಸ್ ಅಂತ ಕೊಡ್ತಾರೆ. ಸೊ ಈಗ ಫಸ್ಟ್ ಇದನ್ನ ಮಾಡೋಣ, ಅದಾಮೇಲೆ ಮಾಡಿ. ಸೊ 3, 2 ಕೊಟ್ಟಾಗ ಫಾರ್ಮುಲಾ ಏನ್ ಬರುತ್ತೆ? ಕೆ ಎಕ್ಸ್ 2 ಪ್ಲಸ್ ಎಕ್ಸ್ 1 ಬೈ ಕೆ ಪ್ಲಸ್ 1, ಇಲ್ಲಿ ಕೆ ವೈ 2 ಪ್ಲಸ್ ವೈ 1 ಬೈ ಕೆ ಪ್ಲಸ್ 1. ಸೊ ಕೆ ಇಂಟು ಎಕ್ಸ್ 2 ವ್ಯಾಲ್ಯೂ ಎಷ್ಟು? 4 ಕೆ ಪ್ಲಸ್ ಎಕ್ಸ್ 1 ವ್ಯಾಲ್ಯೂ ಎಷ್ಟು? ಪ್ಲಸ್ 1 ಬೈ ಕೆ ಪ್ಲಸ್ 1. ಇದೇನ್ ಬರುತ್ತೆ? ಕೆ ಇಂಟು ವೈ 2 ಇಸ್ 5 ಕೆ ಪ್ಲಸ್ 3 ಬೈ ಕೆ ಪ್ಲಸ್ 1. ಅವಾಗ ಏನ್ ಮಾಡ್ಬೇಕು? ಈ ಎಕ್ಸ್ ವ್ಯಾಲ್ಯೂ ಇದಕ್ಕೆ ಈಕ್ವೇಟ್ ಮಾಡ್ಕೋಬೇಕು, ಈ ವೈ ಈ ವೈ ವ್ಯಾಲ್ಯೂ ಇದಕ್ಕೆ, ಅದ್ರ ಒಂದಕ್ಕೆ ಈಕ್ವೇಟ್. ಸೊ 4 ಕೆ ಪ್ಲಸ್ 1 ಬೈ ಕೆ ಪ್ಲಸ್ 1 ಇಸ್ ಈಕ್ವಲ್ ಟು 3. ಆರ್ 4 ಕೆ ಪ್ಲಸ್ 1 ಇಸ್ 3 ಕೆ ಪ್ಲಸ್ 3. 4 ಕೆ ಮೈನಸ್ 3 ಕೆ ಎಷ್ಟಾಗುತ್ತೆ? ಕೆ ಇಸ್ ಈಕ್ವಲ್ ಟು 2 ಬರುತ್ತೆ. ಸೊ ನಮ್ಗೆ ಇಲ್ಲಿ ಏನು ಇಲ್ಲದೆ ಅಂತ 2 by 1 ಅಂತ ಬರ್ಕೋಬೇಕು. ಅಥವಾ ಕೆ ಇಸ್ 1 ಅಂತ ಏನ್ ಬರ್ತಾರೆ? ಎಷ್ಟು?
ಅಂದ್ರೆ ಎಂ ಬೈ ಎನ್ ಇಸ್ ಟು ಒನ್ ಇಸ್ ಕೂಡ ಎಷ್ಟು ಆಯ್ತು 2:1 ಆರ್ ಎಂ ಇಸ್ ಟು ಎನ್ ಎಸ್ 2:1 ರೇಷಿಯೋ ಇಷ್ಟು ಬಾರ್ಡ್. ನೆಕ್ಸ್ಟ್ ಸಮ್ಟೈಮ್ಸ್ ಏನ್ ಮಾಡ್ತಾರೆ ಇದೇ ಕ್ವಶನ್ ಒಂದ್ಸತಿ ಇಟ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್ ಅಂತ ಕೊಟ್ಬಿಡ್ತಾರೆ. ಇಟ್ ಲೈಸ್ ಆನ್ ಅಂತ ಕೊಡ್ತಾರೆ ಎಕ್ಸ್ ಆಕ್ಸಿಸ್. ಅವಾಗ ಎಕ್ಸ್ ಕಾಮ ವೈ ಕೋರಿಲೇಷನ್ ಆಗುತ್ತಿಲ್ಲಿ ಎಕ್ಸ್ ಕಾಮ 0 ಅಂತ ಹೇಳ್ಕೊಳ್ಳಿ. ಸೊ ಎಕ್ಸ್ ಆಕ್ಸಿಸ್ ಮೇಲೆ ಪಾಯಿಂಟ್ ಇದ್ದಾಗ ವೈ ಕೋರಿಲೇಟ್ ಏನಾಗಿರುತ್ತೆ 0 ಇರುತ್ತೆ, ಎಕ್ಸ್ ಕೋರ್ಡಿನೇಟ್ ಮಾತ್ರ ನಮ್ದಿರುತ್ತೆ. ಸೊ ಅವಾಗ ಇಟ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್ ಅಂದಾಗ ಆ ಬೇರೆ ಫಾರ್ಮ್ನ ಹಾಕ್ಬೇಕು, ಎಂ ಇಸ್ ಟು ಎನ್ ಹಾಕ್ಬೇಕು. ಅವಾಗ ಏನಾಗುತ್ತಿಲ್ಲಿ ಎಕ್ಸ್ ಕಾಮ 0 ಆಗುತ್ತೆ, ಸೇಮ್ ರೇಷಿಯೋ ಕೊಟ್ಟಿರ್ತಾರೆ ನಮ್ಗೆ. ಅಥವಾ ಎಕ್ಸ್ ರೇಷಿಯೋ ಕೊಟ್ಟಿಲ್ಲ ಅಂದ್ರೂ ಮಾಡ್ಬೋದು, ರೇಷಿಯೋ ಕೊಟ್ಟಿದ್ರು ಮಾಡ್ಬೋದು ಎಂ ಇಸ್ ಟು ಎನ್. ಸೊ ಎಂ ಇಂಟು ಎಕ್ಸ್ ಟು ವ್ಯಾಲ್ಯೂ ಎಷ್ಟು ಆಗುತ್ತೆ 4, ಎನ್ ಇಂಟು ಎಕ್ಸ್ ಒನ್ ವ್ಯಾಲ್ಯೂ ಎಷ್ಟು 1, 5 ಎಂ ಪ್ಲಸ್ ಎನ್, ಎಂ ಇಂಟು ವೈ ಟು ವ್ಯಾಲ್ಯೂ ಎಷ್ಟು 5 ಪ್ಲಸ್ ಎನ್ ಇಂಟು ವೈ ಒನ್ ವ್ಯಾಲ್ಯೂ ಎಷ್ಟು 3 ಬೈ ಎಂ ಪ್ಲಸ್ ಎನ್. ಈಗ ಏನ್ ಮಾಡ್ಬೇಕು, ನಮ್ಗೆ ಇದು ಎಕ್ಸ್ ಇದೆ ಅದು ಅನ್ನೋನು ಎಂ ಮತ್ತೆ ಎನ್ ಎರಡು ಅನ್ನೋನು, ಅವಾಗ ಏನ್ ಮಾಡ್ಬೇಕು ಈ ವೈ ಕೋಆರ್ಡಿನೇಟ್ ಮತ್ತೆ 0 ಇರೋದನ್ನ ಈಕ್ವೇಟ್ ಮಾಡ್ಬೇಕು. ಈಗ ನಮ್ಗೆ 0 ಅಂತ ಏನ್ ಬಂದ್ರೆ ಮತ್ತೆ ಈ ವೈ ಕೋಆರ್ಡಿನೇಟ್ ಅಂತ ಅದನ್ನ ಈಕ್ವೇಟ್ ಮಾಡ್ಬೇಕು. ಅಂದ್ರೆ ಏನಾಯ್ತು 5 ಎಂ ಪ್ಲಸ್ 3 ಎನ್ ಬೈ ಎಂ ಪ್ಲಸ್ ಎನ್ ಇಸ್ 0. 0 ಇಂದ ಏನ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ಬಿಡುತ್ತೆ 0 ಆಗ್ಬಿಡುತ್ತೆ. ಸೊ 5 ಎಂ ಪ್ಲಸ್ 3 ಎನ್ ಇಸ್ 0 ಆರ್ 5 ಎಂ ಇಸ್ ಈಕ್ವಲ್ ಟು ಮೈನಸ್ 3 ಎನ್. ರೇಷಿಯೋ ನಮ್ಗೆ ನೆಗೆಟಿವ್ ಬಂದ್ರೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ಬೇಕು. ಸೊ ಎಂ ಬೈ ಎನ್ ರೇಷಿಯೋ ಎಷ್ಟಾಯ್ತು 3:5 ರೇಷಿಯೋ. ಸೊ ಎಂ ಬೈ ಎನ್ ರೇಷಿಯೋ ಎಷ್ಟಾಯ್ತು 3:5. ಸೊ ಈ ತರ ಕ್ವಶನ್ಸ್ ಕೊಟ್ಟು ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಕೇಳೇ ಕೇಳ್ತಾರೆ. ಏರಿಯಾ ಆಫ್ ಟ್ರಯಾಂಗಲ್ ಕಂಪಲ್ಸರಿ ಕ್ವಶನ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನೋ ಹಾಫ್ ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ 3 ಪ್ಲಸ್ ಎಕ್ಸ್ 2 ಇಂಟು ವೈ 3 ಮೈನಸ್ ವೈ 1 ಪ್ಲಸ್ ಎಕ್ಸ್ 3 ಇಂಟು ವೈ 1 ಮೈನಸ್ ವೈ 2. ಸೊ ಇದ್ರಲ್ಲಿ ಯಾವ ಕ್ವಶನ್ ಕೇಳ್ತಾರೆ ಅಂದ್ರೆ ಅವ್ರು ಯಾವಾಗ್ಲೂ ಕೊಲಿನಿಯರ್ ಅಂತ ಕೊಟ್ಬಿಡ್ತಾರೆ. ಸೊ ಕೊಲಿನಿಯರ್ ಅಂದ್ರೆ ಏನಾಗುತ್ತೆ, ಏರಿಯಾ ಏನಾಗುತ್ತೆ 0 ಆಗುತ್ತೆ. ಸೊ ಇವಿಷ್ಟು 0 ಎಕ್ಸ್ಪೆಕ್ಟ್ ಮಾಡಿ ಎಕ್ಸ್ ವೈ ಝೆಡ್ ಅದರ ಒಂದು ವ್ಯಾಲ್ಯೂ ಕೊಟ್ಟಿರಲ್ಲ ಆ ವ್ಯಾಲ್ಯೂ ಕಂಡು. ಸೊ ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಟ್ರಯಾಂಗಲ್ಸ್. ಸೊ ಟ್ರಯಾಂಗಲ್ಸ್ ಅಲ್ಲಿ ಮೇನ್ ಬರೋದು ನಿಮ್ಗೆ ಥಿಯರಮ್ಸ್. ಟ್ರಯಾಂಗಲ್ಸ್ ಅಲ್ಲಿ ಬರೋದು ಥಿಯರಮ್ಸ್. ಸೊ ಬಿಪಿಟಿ ಥಿಯರಮ್ ಕೊಡ್ಬೋದು, ಅಥವಾ ಏರಿಯಾ ಆಫ್ ಟ್ರಯಾಂಗಲ್ ಥಿಯರಮ್ ಕೊಡ್ಬೋದು, ಅಥವಾ ಸಿಮಿಲಾರಿಟಿಗಳಿವೆ ಒಂದೆರಡು ಮೂರು, ಆ ಸಿಮಿಲಾರಿಟಿ ಕ್ರೈಟೀರಿಯಾಗಳು ಕೇಳ್ಬೋದು. ಆದ್ರೆ ಪೈಥಾಗೋರಸ್ ಥಿಯರಮ್ ಕೇಳೇ ಕೇಳ್ತಾರೆ. ಸೊ ಫೈವ್ ಮಾರ್ಕ್ಸ್ ಕ್ವಶನ್ ಪೈಥಾಗೋರಸ್ ಥಿಯರಮ್ ಕೊಟ್ಟೇ ಕೊಡ್ತಾರೆ. ಯಾವುದು ಪೈಥಾಗೋರಸ್ ಥಿಯರಮ್, ಇದು ಕಂಪಲ್ಸರಿ ಪ್ರತಿ ಸತಿ ಬಂದೇ ಬರುತ್ತೆ. ಒಂದೇ ಒಂದ್ ಫೈವ್ ಮಾರ್ಕ್ಸ್ ಕ್ವಶನ್ ಅದು ಪೈಥಾಗೋರಸ್ ಥಿಯರಮ್ ಇದ್ದೇ ಇರುತ್ತೆ. ಇಲ್ಲ ಅಂದ್ರೆ ಅಕಸ್ಮಾತ್ ಅದ್ ಇಲ್ಲ ಅಂದ್ರೆ ಎಪಿ ಇಂದ ಒಂದು ಕ್ವಶನ್ ಬರುತ್ತೆ. ಇದು ತುಂಬಾ ರೇರು, ಎರಡು ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು ಪೈಥಾಗೋರಸ್ ಥಿಯರಮ್ ಬರುತ್ತೆ, ಇದು 99% ಇದೇ ಬರುತ್ತೆ. ಆದ್ರೆ ಕೆಲವು ಸತಿ 1% ಅಲ್ಲಿ ಯಾರು ಬೇರೊಂದ್ ಮಾಡಿದ್ರೆ ಎಪಿ ಇಂದ ಒಂದು ಕ್ವಶನ್ ಬರುತ್ತೆ, ಸಮ್ ಬರುತ್ತೆ. ಅಂದ್ರೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಬರುತ್ತೆ, ಏನಾದ್ರು ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ತಂದ್ರೆ. ಇದು ತುಂಬಾ ರೇರ್ ಬರೋದು, 1% ಅಂದ್ರೆ ನೆಗ್ಲಿಜಿಬಲ್. ಅರೆ ಪೈಥಾಗೋರಸ್ ಥಿಯರಮ್ ಬಂದೇ ಬರುತ್ತೆ. ನಿಮ್ಗೆ ಎಪಿ ನಲ್ಲಿ ಏನೇನ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಎಸ್ ಎನ್ ಕಂಡಿಡಿಯಕ್ ಏನೇನ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನೆಲ್ಲ ನೋಡ್ಕೊಳ್ಳಿ. ಬಂದ್ರೆ ಆ ವರ್ಷ ಮಾತ್ರ ನಿಮ್ಗೆ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ಎಪಿ ಅಂತ ಬರುತ್ತೆ. ಇಲ್ಲ ಅಂದ್ರೆ ಬರೋದೇ ಪೈಥಾಗೋರಸ್ ಥಿಯರಮ್. ಮತ್ತೆ ಟ್ರಯಾಂಗಲ್ಸ್ ಅಲ್ಲಿ ಈ ಥಿಯರಮ್ ಬಂದ್ರೆ 2 ಮಾರ್ಕ್ಸ್ ಯಾವ್ದಾರ ಒಂದು ಅಪ್ಲಿಕೇಶನ್ ಪ್ರಾಬ್ಲಮ್ ಬರ್ಬೋದು. ಈ ಬಿಪಿಟಿ ಮೇಲೆ ಒಂದು ಪ್ರಾಬ್ಲಮ್ ಬರ್ಬೋದು ಅಂದ್ರೆ ಯಾವ್ದು ರೇಷಿಯೋ ಕೊಟ್ಟಿರ್ತಾರೆ 3:4 ರೇಷಿಯೋ ನಲ್ಲಿ ಕಟ್ ಆಗ್ತಿದೆ, ಫೈಂಡ್ ಸೈಡ್. ಇವಾಗ ಈ ಟ್ರಯಾಂಗಲ್ ಕೊಡ್ತಾರೆ ಇಲ್ಲಿ, ಟ್ರಯಾಂಗಲ್ ಎ ಬಿ ಸಿ ಡಿಇ. ಸೊ ಇದು 3:4 ರೇಷಿಯೋ ನಲ್ಲಿದೆ. ಇದು ಇದ್ರದ್ದು ಲೆಂತ್ 1.5 ಸೆಂಟಿಮೀಟರ್ಸ್ ಇದೆ, ಇದೆಷ್ಟೋ 4. ಏನೋ ಒಂದು ರೇಷಿಯೋ ಇದೆ. ಫೈಂಡ್ ವಾಟ್ ಇಸ್, ಸೊ ವಾಟ್ ಇಸ್ ವ್ಯಾಲ್ಯೂ ಆಫ್ ಎ ಬಿ ಸಿ ಅಥವಾ ರೇಷಿಯೋ ಕೇಳಿ. ಸರಿ.
ಟ್ರಿಗ್ನೋಮೆಟ್ರಿ ಕೇಳಂದ್ರೆ ಕಾಂಪ್ಲಿಮೆಂಟ್ರಿ ಆಂಗಲ್ಸ್. ಸೊ ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ಅಲ್ಲಿ ಒಂದ್ ಕಂಪಲ್ಸರಿ ಕ್ವಶನ್ ಇದ್ದೇ ಇರುತ್ತೆ. ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ಅಂದ್ರೇನು? ಸೈನ್ ಸಿಕ್ಸ್ಟೀನ್ ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ಅಲ್ಲಿ ಇರುತ್ತೆ ಅಥವಾ ಸ್ಟ್ಯಾಂಡರ್ಡ್ ಆಂಗಲ್ಸ್ ಇಂದ ಬರುತ್ತೆ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಅಲ್ಲಿ ಬಂದೇ ಬರುತ್ತೆ. ಕನ್ಸ್ಟ್ರಕ್ಷನ್ ಅಲ್ಲಿ ಒಂದ್ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಮತ್ತೆ ಅದೇ ಟ್ರಯಾಂಗಲ್ ಮತ್ತೆ ಸರ್ಕಲ್ ಇದ್ ಬಂದೇ ಬರುತ್ತೆ. ಸೊ ಟ್ರಯಾಂಗಲ್ ಮತ್ತೆ ಸರ್ಕಲ್ ಕನ್ಸ್ಟ್ರಕ್ಷನ್ ಒಂದಿದ್ದೇ ಇರುತ್ತೆ. ಟ್ರಯಾಂಗಲ್ ಯಾವಾಗ್ಲೂ ಒಂದ್ ಚಿಕ್ಕದಿರುತ್ತೆ. ಒಂದು 3 marks ಕೇಳಿದ್ರೆ ಇದು 1-2 marks ಕ್ವೆಶನ್ ಅಥವಾ ಟ್ಯಾಂಜೆಂಟ್ ಡ್ರಾ ಮಾಡಕ್ ಕೇಳ್ತಾರೆ ಟ್ರಯಾಂಗಲ್ ಸರ್ಕಲ್ ಸರ್ ಇದು ಮ್ಯಾಗ್ನಿಫಿಕೇಶನ್ ಆತರ ಅದಕ್ಕೆ ಇದನ್ ಕೇಳ್ತಾರೆ. ಏಟ್ ಮಿನಿಟ್ಸ್ ಇದೆ ಸರ್. ಸೊ ಕನ್ಸ್ಟ್ರಕ್ಷನ್ ಅಲ್ಲಿ ಒಂದ್ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಒಂದ್ ಸರ್ಕಲ್ ಕನ್ಸ್ಟ್ರಕ್ಷನ್ ಕಂಪಲ್ಸರಿ ವೆಡ್ ಕನ್ಸ್ಟ್ರಕ್ಷನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ನಾ ಟೈಮ್ ಇದೆ ಸರ್ 8 minutes. ಸೊ ಸರ್ಕಲ್ಸ್ ಎಲ್ಲ ಕೇಳಿದ್ದಾರೆ ಸರ್ ನಿಮ್ ಫಸ್ಟ್. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಮೀಡಿಯನ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಕಂಪಲ್ಸರಿ ಕ್ವಶನ್ ಮೀಡಿಯನ್ ಫೈಂಡ್ ಔಟ್ ಮಾಡಕ್ಕೆ ಇದು ಕಂಪಲ್ಸರಿ ಕ್ವಶನ್ ಇದ್ದೇ ಇರುತ್ತೆ. ಸೊ ಮೀಡಿಯನ್ ಕಂಡು ಹಿಡಿಯೋದು ಅಂದ್ರೆ ಏನು? ಮೀಡಿಯನ್ ಫಾರ್ಮುಲಾ ಏನು? ಎನ್ ಪ್ಲಸ್ ಎನ್ ಬೈ 2 ಮೈನಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬೈ ಸ್ಮಾಲ್ ಫ್ರೀಕ್ವೆನ್ಸಿ ಇಂಟು ಐ. ಸೊ ಮೀಡಿಯನ್ ಕಂಡು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಒಂದು ಪ್ರಾಬ್ಲಮ್ ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನೆಕ್ಸ್ಟ್ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಸರ್ ಹೇಳಿದ್ದಾರೆ. ಅಂದ್ರೆ ಒಂದ್ ಸರ್ಕಲ್ ಅಲ್ಲಿ ಒಂದು ಟ್ರಯಾಂಗಲ್ ಇರುತ್ತೆ ಅಥವಾ ಟ್ರಯಾಂಗಲ್ ಹೊರಗಿನ ಏರಿಯಾ ಕಂಡಿರಬೇಕು ಅಥವಾ ಹೊರಗಿನ ಏರಿಯಾ ಕಂಡಿರಬೇಕು. ಸೊ ಅಥವಾ ಏರಿಯಾ ಸೆಕ್ಟರ್ ಅಥವಾ ಏರಿಯಾ ಸೆಗ್ಮೆಂಟ್ ಕಂಡಿರಬೇಕು. ಸೊ ಪ್ರಾಬಬಿಲಿಟಿ ಪ್ರಾಬಬಿಲಿಟಿ ಸಿಂಪಲ್ 1 mark question ಅಥವಾ 2 mark question. ಸೊ ಇಷ್ಟು ನೀವು ಓದ್ಕೊಂಡ್ರೆ ಇದ್ ಮಾಡ್ಕೊಂಡ್ರೆ ಈಸಿಯಾಗಿರುತ್ತೆ ಪೇಪರ್. ಸೊ ಪ್ರಾಬಬಿಲಿಟಿ ಕಾಯಿನ್ ಟಾಸ್ ಮಾಡಿದಾಗ ಏನು ನಂಬರ್ ಆಫ್ ಔಟ್ಕಮ್ಸ್ ಯಾವುದು? ಎರಡೇ ಔಟ್ಕಮ್ಸ್. ಒನ್ ಕಾಯಿನ್ ಟಾಸ್ ಮಾಡಿದಾಗ ಅದೇ ಎರಡು ಕಾಯಿನ್ ಟಾಸ್ ಮಾಡಿದಾಗ ಔಟ್ಕಮ್ಸ್ ಏನ್ ಬರುತ್ತೆ? HH TT HT TH. ಡೈಸ್ ಅಲ್ಲಿ ಎಷ್ಟಿರುತ್ತೆ ಔಟ್ಕಮ್ಸ್? 1, 2, 3, 4, 5. ಸೊ ನೆಕ್ಸ್ಟ್ ಕಾರ್ಡ್ಸ್ ಅಲ್ಲಿ ನೀವ್ ಒಂದ್ ಸ್ವಲ್ಪ ಹೇಳಿದ್ರೆ ಬನ್ನಿ. ಸರ್ ಬೇಗ ಬನ್ನಿ. Wishing you all the very, very best. Yes, dear children. Today, one circle is there. From an external point, test tangent tag bodo. Erde tangent tag sadhya. Over akakagata? Illa. So, this and this. You can join madu budre. These two triangles are congruent. This theorem kotte budre. Guarantee question. Time up. Yes. Yes. Ine yam dhergi all the sir. Probably I request all 3 teachers to come on. So the platform, sir. Okay. Yes, sir. You're all sir. I think you know, the two more nimsha ide, but I wanted to say thanks to you, all 3 teachers. And next session, probably what we do is only a question and answer session. What do you guys suggest, sir? One suggestion. Yes. Question and answer session with respect to from the students asking questions to you, sir, and then seeking answers. Is that okay, sir? Okay. Science and maths together. One science session can be had. I will address all the science questions. Correct. So probably 1 hour science session followed by 1 hour question and answer next week, same time. Okay. Sir? Oh, that will be better. Yes. Okay. Excellent. So makle, I think tumba jana ella rajyada ella moole moolegalinda connect agidira. Ellarigu saha exam chanag maadi. Next vara same time 2 o'clock ge 3 jana professors galu nimma question anna answer maadlikke ಬರ್ತಾರೆ. ಇವತ್ತು 2 ವಾರದಿಂದ ಮ್ಯಾಥಮೆಟಿಕ್ಸ್ ಸೆಷನ್ ಮಾಡ್ತಾ ಇದ್ದೇವೆ, ಮತ್ತೆ ನೆಕ್ಸ್ಟ್ ವೀಕ್ ವಿವೇಕಾನಂದ ಸರ್ ಸೈನ್ಸ್ 1 hour ಕ್ಲಾಸ್ ತಗೋತಾರೆ, ನಂತರ 1 hour ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇರುತ್ತೆ. ನೀವೆಲ್ಲ ಪ್ರಿಪೇರ್ ಆಗಿ ಬರಬೇಕು. ನಿಮಗೆ ಇರೋ ಅಂತ ಯಾವುದೇ ಡೌಟ್ಸ್ ಇದ್ರು ಸಹ ಇಟ್ ಈಸ್ ಗೋನ್ ಟು ಬಿ ಕೈಂಡ್ ಆಫ್ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಲೈಕ್ ಎ ಪ್ಯಾನಲ್ ಸೆಷನ್. ಸೊ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕಮ್ ಪ್ರಿಪೇರ್ಡ್. ಸೊ ಈಗೇನು ಎಕ್ಸಾಮಿನೇಷನ್ ಇನ್ನೊಂದು 15-20 ದಿನದಲ್ಲಿ ಮಂತ್ ಎಂಡ್ ಜೂನ್ ಎಂಡ್ ಅಲ್ಲಿ ಶುರು ಆಗ್ಬಿಡತ್ತೆ.
So hagage, so you guys have to be prepared, and if you have any questions to ask to both all three professors here, you can ask, and then you can take their feedback and stuff like. Before we wind the session, I just want to ask students to keep a watch on the Facebook page Discussion Class Association, and then find out, it goes into the same thing, but since we have time limitation, I'm planning to work out some alternative and then come up with a different platform or same with a professional edition, something like that. So I will keep updating that information in the platform, sir. So before winding, I request all students to come on and open up the video, please. Request all the students to come online and enable your video, please. So all students, ಎಲ್ಲರೂ ಸಹ ಎಲ್ಲ ಬರಬೇಕು, ಮತ್ತೆ ಎಲ್ಲಾ ಮಕ್ಕಳು ಕೈ ಮುಕ್ಕೋಬೇಕು. ರಿಕ್ವೆಸ್ಟ್ ಆಲ್ ಸ್ಟೂಡೆಂಟ್ಸ್ ಟು ಓಪನ್ ಅಪ್ ಯುವರ್ ಎನೇಬಲ್ ದ ವಿಡಿಯೋ ಪ್ಲೀಸ್. ವಿ ಹಾವ್ ಲೆಫ್ಟ್ ವಿತ್ ಅನದರ್ 1 minute. ಕೆನ್ ಯು ಆಲ್ ದ ಸ್ಟೂಡೆಂಟ್ಸ್ ಕಮ್ ಆನ್ ಲೈನ್? ಎಲ್ಲ ಕೈ ಮುಕ್ಕೊಳ್ಳಿ ಮಕ್ಕಳೇ. ಕೆನ್ ಐ ಸಿ ಪುನರ್ಮಿಲಾಮಃ? ಕೆನ್ ಐ ರಿಕ್ವೆಸ್ಟ್ ಆಲ್ ಸ್ಟೂಡೆಂಟ್ಸ್ ಪುನರ್ಮಿಲಾಮಃ? Request all students to hold. Yeah. So one guru galige ondu namanavanna salisona, muru jana gurulige ellaru saha guru brahma helbeku nimma makkalella ellaru heli ottige guru brahma guru vishnu guru vishnu guru devo guru devo maheshwarah guru sakshat parabrahma tasmai shri gurave namaha parabrahma तस्मै श्री गुरवे नमः गुरुवे नमः ಪ್ರೊಫೆಸರ್ಸ್ ಗಳು ಇವತ್ತು ಮ್ಯಾಥ್ಸ್ ನ ಹೇಳ್ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ. ಪ್ರೊಫೆಸರ್ ಗು ಸಹ ಧನ್ಯವಾದ ನಿಮ್ಮೆಲ್ಲರ ಪರವಾಗಿ. ಮತ್ತೆ ಎಕ್ಸಾಮ್ ನ ಚೆನ್ನಾಗಿ ಮಾಡಿ, ನೆಕ್ಸ್ಟ್ ವೀಕ್ ಮತ್ತೆ ಕನೆಕ್ಟ್ ಆಗೋಣ ವಿತ್ ಲಾಟ್ ಆಫ್ ಕ್ವೆಶನ್ಸ್ ಅಂಡ್ ಸೈನ್ಸ್ ಸಬ್ಜೆಕ್ಟ್. ಕೀಪ್ ವಾಚಿಂಗ್ ಫೇಸ್ಬುಕ್ ಪೇಜ್. ಥ್ಯಾಂಕ್ ಯು ಆಲ್.